ವಿಟಮಿನ್ ಡಿ ಕೊರತೆಯ ನಿರ್ಲಕ್ಷ್ಯ ಖಂಡಿತ ಉತ್ತಮವಲ್ಲ. ಕಾರಣಗಳು ಇಲ್ಲಿವೆ. ವಿಟಮಿನ್ ಡಿ ಮಹತ್ವ. ದೇಹಕ್ಕೆ ಬೇಕಾದ ಅಗತ್ಯ ಜೀವಸತ್ವಗಳಲ್ಲಿ ವಿಟಮಿನ್ ಡಿ ಕೂಡ ಒಂದು. ಮೂಳೆಗಳು ಹಾಗೂ ಹಲ್ಲುಗಳ ಆರೋಗ್ಯಕ್ಕೆ ಇದು ಅಗತ್ಯ. ಆದರೆ ಇದರ ಪ್ರಯೋಜನ ಬರೀ ಇಷ್ಟಕ್ಕೆ ಸೀಮಿತವಾಗಿಲ್ಲ. ದೇಹದ ವಿವಿಧ ಕಾರ್ಯಗಳಲ್ಲಿ ವಿಟಮಿನ್ ಡಿ ಕೂಡ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಹೀಗಾಗಿ ಈ ವಿಟಮಿನ್ ಕೊರತೆಯ ನಿರ್ಲಕ್ಷ್ಯ ಸಲ್ಲದು. ಎಷ್ಟು ವಿಟಮಿನ್ ಡಿ ಅಗತ್ಯ? ಸಾಮಾನ್ಯವಾಗಿ ನಿತ್ಯ ನಮ್ಮ ದೇಹಕ್ಕೆ 15 NCG ವಿಟಮಿನ್ ಡಿ ಅಗತ್ಯ. ವಯಸ್ಸಾದವರಿಗೆ ಇದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ವಿಟಮಿನ್ ಡಿ ಬೇಕು. ಸೂರ್ಯನ ಕಿರಣಗಳಿಂದ ಇದು ಸಿಗುತ್ತದೆ. ಚರ್ಮವು ಸೂರ್ಯನಿಗೆ ಒಡ್ಡಿಕೊಂಡಾಗ ದೇಹ ಈ ವಿಟಮಿನ್ ಸಂಶ್ಲೇಷಿಸುತ್ತದೆ. ದೀರ್ಘಕಾಲದ ಆಯಾಸ. ವಿಟಮಿನ್ ಡಿ ಕೊರತೆಯ ಸಾಮಾನ್ಯ ಲಕ್ಷಣಗಳಲ್ಲಿ ದೀರ್ಘಕಾಲದ ಆಯಾಸ ಕೂಡ ಒಂದು. ಇಂತಹ ದೀರ್ಘಕಾಲದ ಆಯಾಸ ಜೀವನದ ವಿವಿಧ ಕಾರ್ಯನಿರ್ವಹಣೆ ಮೇಲೆ ಪರಿಣಾಮ ಬೀರುತ್ತದೆ. ಸಾಕಷ್ಟು ಸಂದರ್ಭದಲ್ಲಿ ಜನ ತಮ್ಮ ತೀವ್ರವಾದ ಜೀವನ ಶೈಲಿಯಿಂದ ದಣಿವಾಗುತ್ತದೆ ಎಂದುಕೊಳ್ಳುತ್ತಾರೆ. ಆದರೆ ವಿಟಮಿನ್ ಡಿ ಕೊರತೆಯಿಂದಲೂ ಹೀಗಾಗುತ್ತದೆ. ಕೆಲ ರೋಗ ಲಕ್ಷಣ ಉಲ್ಬಣಗೊಳ್ಳಬಹುದು. ವಿಟಮಿನ್ ಡಿ ಕೊರತೆ ಮಧುಮೇಹ, ಆಸ್ತಮಾ ಮತ್ತು ಆಟೋಇಮ್ಯೂನ್ ಡಿಸೀಸ್ನಂತಹ ಸಮಸ್ಯೆ ಇರುವವರಲ್ಲಿ ರೋಗ ಲಕ್ಷಣವನ್ನು ಉಲ್ಬಣಗೊಳಿಸಬಹುದು. ಯಾಕೆಂದರೆ ವಿಟಮಿನ್ ಡಿ ಉರಿಯೂತ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದೆ ಹಾಗೂ ರೋಗ ನಿರೋಧಕ ಶಕ್ತಿ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೃದಯ ಸಂಬಂಧಿ ಸಮಸ್ಯೆ. ವಿಟಮಿನ್ ಡಿ ಮತ್ತು ಹೃದಯದ ಆರೋಗ್ಯದ ನಡುವಿನ ಸಂಬಂಧದ ಬಗ್ಗೆ ಕೆಲ ಅಧ್ಯಯನಗಳು ಕಂಡುಕೊಂಡಿವೆ. ಈ ಅಧ್ಯಯನಗಳ ಪ್ರಕಾರ ಕಡಿಮೆ ವಿಟಮಿನ್ ಡಿ ಮಟ್ಟ ಅಧಿಕ ರಕ್ತದೊತ್ತಡ, ಹೃದಯ ಕಾಯಿಲೆ, ಪಾರ್ಶ್ವವಾಯುಗಳಂತಹ ಸಮಸ್ಯೆಗಳ ಅಪಾಯ ಹೆಚ್ಚಿಸಬಹುದು. ಸ್ನಾಯುಗಳ ನೋವು. ಸ್ನಾಯುವಿನ ಶಕ್ತಿ ಕಾರ್ಯವನ್ನು ಕಾಪಾಡಿಕೊಳ್ಳಲು ವಿಟಮಿನ್ ಡಿ ನಿರ್ಣಾಯಕ. ಆದರೆ ಈ ಜೀವಸತ್ವದ ಕೊರತೆ ಸ್ನಾಯು ದೌರ್ಬಲ್ಯ ನೋವುಗಳಿಗೆ ಕಾರಣವಾಗಬಹುದು. ಅರಿವಿನ ಆರೋಗ್ಯದ ಮೇಲೆ ಪ್ರಭಾವ. ಅರಿವಿನ ಉತ್ತಮ ಕಾರ್ಯನಿರ್ವಹಣೆಯಲ್ಲಿ ವಿಟಮಿನ್ ಡಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕಡಿಮೆ ಮಟ್ಟದ ವಿಟಮಿನ್ ಡಿ ಅಮರ್ ಕಾಯಿಲೆ, ಡಿಮೆನ್ಷಿಯಾದಂತಹ ಸಮಸ್ಯೆಗಳ ಅಪಾಯ ಹೆಚ್ಚಿಸಬಹುದು ಎಂದು ಹೇಳಲಾಗುತ್ತದೆ. ಕೂದಲು ಉದುರುವಿಕೆ. ಕೂದಲು ಉದುರುವುದು ಕೂಡ ವಿಟಮಿನ್ ಡಿ ಕೊರತೆಯ ಲಕ್ಷಣಗಳಲ್ಲಿ ಒಂದು. ಕೂದಲು ಉದುರುವಿಕೆಗೆ ಇತರ ಹಲವು ಕಾರಣಗಳು ಇದ್ದರೂ ಈ ಜೀವಸತ್ವದ ಕೊರತೆ ಕೂಡ ಕೂದಲು ನಷ್ಟವನ್ನು ತರಬಹುದು. ಹೀಗಾಗಿ ಕೂದಲು ಉದುರುವಿಕೆಗೆ ಕಾರಣವಾಗುವ ಇತರ ಯಾವುದೇ ಅಂಶಗಳು ಕಂಡುಬರದಿದ್ದರೆ ವಿಟಮಿನ್ ಡಿ ಮಟ್ಟವನ್ನು ಪರಿಗಣಿಸುವುದು ಮುಖ್ಯ. ಮನಸ್ಥಿತಿ ಮೇಲೆ ಪ್ರಭಾವ. ವಿಟಮಿನ್ ಡಿ ಕೊರತೆ ಹಾಗೂ ಖಿನ್ನತೆ ಸೇರಿದಂತೆ ಮನಸ್ಥಿತಿ ಬದಲಾವಣೆ ಸಮಸ್ಯೆಗಳ ನಡುವೆ ಸಂಬಂಧವಿದೆ ಎಂಬುದನ್ನು ಹಲವು ಅಧ್ಯಯನಗಳು ಕಂಡುಕೊಂಡಿವೆ. ಕಡಿಮೆ ಮಟ್ಟದ ವಿಟಮಿನ್ ಡಿ ಖಿನ್ನತೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಹೀಗಾಗಿ ವಿಟಮಿನ್ ಡಿ ಕೊರತೆಯ ನಿರ್ಲಕ್ಷ್ಯ ಸರಿಯಲ್ಲ.